ರಾಜ್ಕುಮಾರ್ ಅವರ ಬಗ್ಗೆ ಇದನ್ನು ನನಗೆ ಮಾತಾಡೋಕ್ಕೆ ಸಿಕ್ಕಂಥ ಒಂದು ಚಿಕ್ಕ ಅವಕಾಶ ಅಂತ ನಾನು ಹೇಳ್ಕೊತೀನಿ. ನನಗೆ ಜ್ಞಾಪಕ ಇರೋದು ಪರದೆ ಮೇಲೆ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಇದ್ದೆ, ಆದ್ರೂ ಮೊದಲನೇ ಸತಿ ರಾಜ್ಕುಮಾರ್ ಅವ್ರನ್ನ ಯಾವಾಗ ನೋಡಿದೆ ಅಂತ, ಶಿವಮೊಗ್ಗದಲ್ಲಿದ್ದೆ ಯಾವಾಗ ನಾನು, ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವರು ಶಿವಮೊಗ್ಗಕ್ಕೆ ಬರ್ತಾರೆ. ಆಗ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ ಅಂತ ನಮ್ಮ ತಂದೆಯವರು ಒಂದು ಮಾತು ಹೇಳಿದರು. ನಮ್ಮ ಶಿವಮೊಗ್ಗದ ಮನೆಗೆ ತುಂಬ ಕಲಾವಿದರು ಬರ್ತಾಯಿದ್ರು, ಹೋಗ್ತಾಯಿದ್ರು. ಆದರೂ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ ಅಂದಾಗ ಸ್ವಲ್ಪ ನಮಗೆ ಡೌಟ್ ಇತ್ತು, ಬರ್ತಾರೋ ಬರಲ್ವೋ ಅಥವಾ ಅಪ್ಪ ಸುಳ್ಳು ಸತ್ಯ ಹೇಳ್ತಾ ಇದ್ದಾರೋ ಏನೋ ಅಂದ್ಬಿಟ್ಟು ಅಂತ. ಆ ಬರೋ ದಿನ ಬಂದಾಗ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಈಗ ಅವರು ಬರ್ತಾ ಇದ್ದಾರಂಥ ಒಂದು ಪ್ರೊಸೆಷನಿಗೆ ಜನ ಹೇಗೆ ನಿಂತಿದ್ದಾರೋ ಊರಲ್ಲಿ, ನಮ್ಮನೆಗೆ ಬರ್ತಾ ಇದ್ದಾರಂತ ಗೊತ್ತಾದಾಗ ಜನ ಅದೇ ಥರ ನಮ್ಮ ಮನೆ ಮುಂದೆ ನಿಂತಿದ್ರು. ನಮ್ಮನೆ ಅವಾಗ ಒಂದು ವಠಾರದಲ್ಲಿ ಇದ್ದಿದ್ದು, ಇಂಡಿಪೆಂಡೆಂಟ್ ಹೌಸ್ ಆಗಲಿ, ಒಂದು ಕಾಂಪೌಂಡ್ ಆಗಲಿ, ಒಂದು ದೊಡ್ಡ ಮನೆ ಆಗಲಿ ಅಲ್ಲ, ಭಾಳ ಒಂದು ಚಿಕ್ಕ ಮನೇಲಿದ್ದೀವಿ ನಾವು. ಕಾಯ್ತಾ 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 ಜನ ಜಾಸ್ತಿ ಆಗ್ತಾನೆ ಇದ್ರು. ಆ ನೋಡೋ ಆತುರದಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಎಲ್ಲ ಕಡೆ ನಿಂತಿದ್ರು. ಬರೀ ರೋಡು, ಕಾಂಪೌಂಡು ಅಥವಾ ಅದೊಂದು ಮನೆ ಹತ್ರ ಒಂದು ಬಾವಿ ತಂದೆಲ್ಲ, ಸಜ್ಜಾಗಳು, ಟೆರೆಸ್ಸು ಎಲ್ಲ ಕಡೆ ಇದ್ರು. ಕೊನೆಯದಾಗಿ ಅವರು ಬಂದಾಗ ಈ ಪರದೆ ಮೇಲೆ ನೋಡಿ 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 ನಮಗೆ ಒಂದಿತ್ತು ರಾಜ್ಕುಮಾರ್ ಅವರು ಅಂತ. ಸೊ ಅವ್ರನ್ನ ಕಣ್ಣಾರೆ ನೋಡ್ತೀವಿ ಅನ್ನೋದು ನಮಗೆ ಡೌಟ್ ಇತ್ತು. ನೋಡಿದ ತಕ್ಷಣ ನಮಗೆ, ಭಾಳ ಚಿಕ್ಕವ್ರು ಅವಾಗ, ಐ ಥಿಂಕ್ ಏನೊಂದು ಥರ್ಡ್ ಸ್ಟ್ಯಾಂಡರ್ಡ್ ಅವನ, ಆ ವ್ಯಕ್ತಿ ಏನಂತೀರಿ ಒಂದು ನನಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಕಲಾವಿದರಿಗೆ, ಎಷ್ಟೋ ಕನ್ನಡಿಗರಿಗೆ ಸ್ಫೂರ್ತಿಯಾದವರು ಅವರು. ಯಶಸ್ಸಾಗಿ ಒಬ್ಬ ದೊಡ್ಡ ಕಲಾವಿದ, ಒಬ್ಬ ದೊಡ್ಡ ಹೀರೋ ಅಂತ ಆಗಿ ನಿಂತ ಮೇಲೆ ಒಂದು ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ಒಂದು ಚಿಕ್ಕ ಈಗೋ ಬಂದೇ ಬರುತ್ತೆ ಎಲ್ರಿಗೂ. ಅದೇನಾಗುತ್ತೆ, ಬೆಳೀತಾ ಬೆಳೀತಾ ಒಂದು ವೈಯಕ್ತಿಕವಾದ ಒಂದು ಕೆಲವು ಅಭಿಪ್ರಾಯಗಳು ಬರ್ತವೆ, ಇಂಡಸ್ಟ್ರಿ ಬಗ್ಗೆ ಆಗಲಿ, ಕಲಾವಿದರ ಬಗ್ಗೆ ಆಗಲಿ, ಸಪೋರ್ಟಿಂಗ್ ಆರ್ಟಿಸ್ಟ್ಗಳ ಬಗ್ಗೆ ಆಗಲಿ. ಆಕೆ ನಮ್ಮದೇ ಆದ ಒಂದು ಬೌಂಡ್ರೀಸ್ನ ಮಾಡಿಕೊಂಡು ಬದುಕೋದಂತೂ ಎಲ್ಲರೂ ಮಾಡ್ತಾರೆ. ಇಲ್ಲಿ ಈ ಒಬ್ಬರು ಮಾತ್ರ ರಾಜ್ಕುಮಾರ್ ಅವರು ನನಗೆ ಗೊತ್ತಿರೋ ಪ್ರಕಾರ ಯಾವಾಗಿಂದ ನಾನು ನೋಡಿದ್ದೀನೋ ಕೊನೆವರೆಗೂ ಬಹಳ ಒಂದು ಸಿಂಪ್ಲಿಸಿಟಿಗೆ ಉದಾಹರಣೆ ಆಗಿದ್ರು ಅಂತ ಹೇಳ್ಬೋದು ನಾನು. ಒಂದು ಯಾವಾಗ ನಮಗೆ ಅವ್ರ ಮನೆಗೆ ಹೋಗಿ ಬಂದಿದ್ದೇವೆ, ನಮ್ಗೆ ಅನಿಸ್ತಾ ಅಯ್ಯೋ ದೇವ್ರೆ, ಅವರೇ ಹೆಂಗಿದ್ದಾರೆ, ನಾವ್ಯಾಕೆ ಹಿಂಗಿದೀವಪ್ಪ ಅಂತ. ಸೊ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನಮಗೆ. ನಮ್ಮ ಚಿತ್ರಗಳನ್ನ, ಹುಚ್ಚ ಚಿತ್ರ ನಂದು ಭಾಳ ಆಸೆ, ನನಗೆ ಅವ್ರಿಗೆ ತೋರಿಸ್ಬೇಕು ಅಂತ. ತುಂಬ ಟೈಮ್ ಆದಮೇಲೆ ಚೆನ್ನಾಗಿ ಫೋನ್ ಮಾಡೋದು ಹೇಳಿದ್ರು, ಅಪ್ಪಾಜಿ ನೋಡ್ತಾರಂತ ಹಾಕಿಸ್ಬೇಕಂತ. ನನಗೆ ಇನ್ನೂ ಗ್ಯಾಪ್ಗೆ ಇರೋದು ಹುಚ್ಚ ಚಿತ್ರ ಆದಮೇಲೆ ಸುಮಾರು ಒಂದು 5 ನಿಮಿಷ ಥಿಯೇಟ್ರಿಂದ ಎದ್ದೇಳಿಲ್ಲ ಅವರು. ಒಂದು ಚಿತ್ರ ನಡಿಬೇಕಾದ್ರೆ ಕೊನೆವರೆಗೂ ನಾನು ನೋಡಿರೋದು ಒಬ್ಬರು ರಾಜ್ಕುಮಾರ್ ಅವರು ಚಿತ್ರ ನೋಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವರು ಆ ಚಿತ್ರ ನೋಡಿ ಅನುಭವಿಸ್ತಾ ಇದ್ದಿದ್ದ ರೀತಿ, ಒಂದೊಂದು ಒಳ್ಳೆ ಸೀನ್ ಬಂದಾಗಲೂ ಆ ಎಂಜಾಯ್ ಮಾಡೋದು, ನಗಾಡೋದು ಅಥವಾ ಇದನ್ನು ಹೇಳೋದು. ಅಂದರೆ ಒಬ್ಬರೇ ಕೂತಿದ್ರು. ಎಷ್ಟು ಕೆಲವು ಟೈಮ್ ನಾವು ಇಂಡಸ್ಟ್ರಿಗೆ ಅಂತ ನಾವು ಶೋಸ್ ಹಾಕಿದಾಗ ರಿಯಾಕ್ಷನ್ಸ್ ಭಾಳ ಕಮ್ಮಿ ಇರ್ತವೆ, ಕಾರಣಾಂತರಗಳಿಂದ ನಮ್ಗೆ ಗೊತ್ತಿಲ್ಲ ಅದು, ಒಟ್ಟು ಕಾರಣಾಂತರಗಳಿಂದ ಕೆಲವು ರಿಯಾಕ್ಷನ್ಸ್ ಕಮ್ಮಿ ಇರ್ತವೆ. ಹೋಗ್ಬೇಕಾದ್ರೆ ಸೈಲೆಂಟಾಗಿ ಹೇಳೋಗ್ತಾರೆ ತುಂಬ ಚೆನ್ನಾಗಿತ್ತು, ಚೆನ್ನಾಗಿಲ್ಲ. ಬಟ್ ಇವರು ತುಂಬ ಎಂಜಾಯ್ ಮಾಡೋರು ಸಿನಿಮಾ ನೋಡ್ಕೊಂಡು. ನಂಗೆ ಫಸ್ಟ್ ಟೈಮ್ ಆಶ್ಚರ್ಯ ಆಗೋಯ್ತು, ಒಬ್ಬ ಕಲಾವಿದರದು ಈ ರೇಂಜಿಗೆ ಇರೋರೊಬ್ಬರು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಒಂದು ಪ್ರೀಮಿಯರ್ ಶೋ. ಬಟ್ ಯಾವತ್ತೂ ಒಂದು ರಾಜ್ಕುಮಾರ್ ಅವ್ರನ್ನ ನೋಡೇ ಇಲ್ಲ ನಾನು. ಒಂದು ಸಿಂಪಲ್ ವ್ಯಕ್ತಿ, ಒಂದು ಪಂಚೆ, ಒಂದು ವೈಟ್ ಶರ್ಟ್, ಒಂದು ಸ್ಟೀಲ್ ಕಪ್ದಲ್ಲಿ ಯಾವಲೊಂದು ಕಾಫಿ, ಕೂತಿರೋರು, ಒಂದು ಸುಮಾರು ಕಾಲ ಕಳೆಯೋರು. ವಾಲಿ ಅನ್ನೋ ಒಂದು ಚಿತ್ರ ನೋಡಿರಲಿಲ್ಲ. ವಿ ಸಿ ಡಿ ತರಿಸಿ ಅವ್ರ ಮನೆಯಲ್ಲೇ ನೋಡಿದ್ರು. ಸಿನಿಮಾ ನೋಡೋ ತನಕ ಅವರೊಟ್ಟಿಗೆ ನಾನು ಕೂರಿಸ್ಕೊಂಡಿದ್ರು. ಬರ್ತಿದ್ದಾಗೆ ಬನ್ನಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅವ್ರ ಪಕ್ಕದಲ್ಲಿ. ನಮಗೆ ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಪಕ್ಕ. ಸ್ವಲ್ಪ ದೂರದಲ್ಲಿ ಕೂತ್ಕೊಂಡಿಲ್ಲ ಅಪ್ಪಾಜಿ ಇಲ್ಲೇ ಕೂತಿರ್ತೀವಿ ಅಂದ್ಬಿಟ್ಟು. ಪಕ್ಕದಲ್ಲಿ ಯಾರಿದ್ರು ಹಿಂದೆ ಯಾರು ಕೂತಿದ್ರು ಏನೂ ಕೇರ್ ಮಾಡಲಿಲ್ಲ. ಹೊರಗೆ ಬಂದರು, ಹಳಕ್ಕೆ ಶುರು ಮಾಡಿದ್ರು. ನನ್ನ ಕೈ ಇಟ್ಕೊಂಡು ನಾನು ಅವ್ರ ಕಾಲಿಗೆ ಬೀಳಕ್ಕೆ ಹೋದೆ. ಬೇಡ ಬನ್ನಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಮೊದಲು ನಿಮ್ಮ ತಂದೆ ತಾಯಿ ಕಾಲಿಗೆ ಬಿಡಿ, ಮೊದಲು ಅವ್ರ ಕಾಲಿಗೆ ಬಿಡಿ, ಅವರಿದಕ್ಕೆಲ್ಲ ಕಾರಣ. ನಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದ ತಕ್ಷಣ ಆವಾಗಂದ್ರೆ ಈಗ ಬಾ ಅಂತಂದರು. ನನಗೆ ಅವ್ರ ಹತ್ರ ಹೋಗಕ್ಕೂ ತಪ್ಕೊಂಡ್ರು, ಕಾಲಿಗೆ ಬೀಳಕ್ಕೆ ಬಿಡಲಿಲ್ಲ. ತಪ್ಕೊಂಡ್ಬಿಟ್ಟು ತುಂಬ ಹೊತ್ತು, ಸುಮಾರು ಒಂದು 5 ನಿಮಿಷ ಕಾಲ ಕೈಯೇ ಹಿಡ್ಕೊಂಡಿದ್ರು. ಕೈ ಹಿಡ್ಕೊಂಡು ತುಂಬ ಹೊತ್ತು ಮಾತಾಡಿದ್ರು. ಅದಾದಮೇಲೆ ಮುಂದೆ ಒಂದು ಸತಿ ಸ್ವಾತಿಮುತ್ತು ಅನ್ನೋ ಚಿತ್ರ ನೋಡಿದ್ರು. ಸ್ವಾತಿಮುತ್ತು ಚಿತ್ರ ನೋಡಿದಾಗಲೂ ಅದೇ ಥರ